ನೆಮ್ಮದಿ ಸಿಗುವಂತ ಜಾಗ ಇದೆ ನೋಡಿ. ಹಾಯ್ ಎಲ್ಲರಿಗೂ ನಮಸ್ಕಾರ 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 ಎಲ್ಲರಿಗೂ ಸ್ವಾಗತ ಸ್ವಾಗತ. ನಿಮ್ಮನ್ನ ನಾನು ಸ್ವಾಗತ ಕೊಡ್ತಿದ್ರೆ ನಮ್ಮನ್ನ ಇಲ್ಲಿ ದೊಡ್ಡದೊಂದು ಆರ್ಚ ಒಂದು ಸ್ವಾಗತ ಕೊಡ್ತಾ ಇದ್ದೆ. ಇಲ್ಲಿ ನೋಡಿ, ನೋಡ್ರಿ 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 ದೊಡ್ಡ ಆರ್ಚ್ ನೋಡ್ರಿ, ಹೆಂಗಿದೆ ನೋಡ್ರಿ, ಫುಲ್ ದೊಡ್ಡದಾಗಿದೆ. ನೋಡ್ರಿ ನೋಡ್ರಿ ದೊಡ್ಡ ಬೋರ್ಡ್ ಹಾಕಿದ್ದಾರೆ, ಸದ್ಗುರು ಸನ್ನಿಧಿ. ಊರಿಂದ ನೋಡೋದಕ್ಕೂ ದೊಡ್ಡದ ಕಾಣ್ತದೆ, ಇನ್ನೂ ಹತ್ರ ಬಂದರೆ ಫುಲ್ ಮೇಲಕ್ಕೆ ಹಿಂಗೆ ನೋಡಬೇಕು. ಸಿಮೆಂಟು ಸ್ವಲ್ಪ ಕಬ್ಬಿಣ ಯೂಸ್ ಮಾಡಿದ್ದಾರೆ, ಕಬ್ಬಿಣ ಸಿಮೆಂಟು ಸೀಟು. ಮತ್ತೆ ಕಡೆಯಿಂದ ನೋಡಿದ್ರು ಸೇಮ್ ಕಾಣುತ್ತೆ, ಈ ಕಡೆಯಿಂದ ನೋಡಿದ್ರು ಸೇಮ್ ಕಾಣ್ತಾ ಇದೆ. ಮೇಲೆ ಒಂದು ಲಿಂಗ ಇದೆ ನೋಡಿ, ಅಬ್ಸರ್ವ್ ಮಾಡ್ತಿದ್ರಾ, ಮೇಲೆ ಒಂದು ಲಿಂಗ ಇದೆ, ಟಾಪಲ್ಲಿದೆ. ಈಗ ನಾವು ಆದಿಯೋಗಿ ಹತ್ರ ಹೋಗ್ತಾಯಿದ್ದೀವಿ. ರೋಡ್ ಇನ್ನೂ ರೆಡಿ ಆಗಿಲ್ಲ, ರೋಡ್ ಇನ್ನೂ ಫುಲ್ ರೆಡಿ ಆಗಬೇಕು. ಎಲ್ಲ ಮಣ್ ರೋಡ್ ಆಗೇ ಇದೆ, ಇನ್ನೂ ಮೋಸ್ಟ್ಲಿ ಇದೆಲ್ಲ ರೆಡಿ ಆಗುತ್ತೆ. ಇನ್ನೂ ಒಂದು 6 ತಿಂಗಳು ವರ್ಷನೇ ಆಗ್ಬೋದು ಮೋಸ್ಟ್ಲಿ ಅನಿಸ್ತದೆ ನನಗೆ. ಗೊತ್ತಿರ ಮಟ್ಟಿಗೆ ರೋಡಿನ ರೆಡಿ ಆಗ್ಬಿಟ್ರೆ ಸಾಕಾಗಿರ್ತದೆ ಇಲ್ಲಿ. ಈಗ ನೋಡ್ರಿ ನೋಡ್ರಿ ರೋಡ್ ಎಷ್ಟು ಭಯಂಕರವಾಗಿದೆ. ನಾವು ಗಾಡಿ ಪಾರ್ಕಿಂಗ್ ಮಾಡಿಕೊಂಡು ಇಲ್ಲಿ ಎಂಟ್ರೆನ್ಸ್ ಬರ್ತಿದ್ದಂಗೆ ಮೊದಲು ನಮಗೆ ನಾಗಮಂಡಲ ಸಿಗುತ್ತೆ, ಅಲ್ಲಿ ದರ್ಶನ ಮಾಡಿಕೊಂಡು ಹೀಗೆ ಒಳಗಡೆ ಹೋಗುವಂಥದ್ದು. ಇಲ್ಲಿ ನೆಮ್ಮದಿ ಸಿಗುವಂಥ ಜಾಗ ಇದೆ ನೋಡಿ.
ಕೆಲಸ ಮುಗಿಯೋದಕ್ಕೆ ಹೆಚ್ಚು ಕಮ್ಮಿ ಒಂದು 6 ತಿಂಗಳು 1 ವರ್ಷ ಆಗ್ತದೆ. ಇಲ್ಲೆಲ್ಲ ನೋಡ್ತೀವಿ ಬಿಡ್ರು, ಟ್ರೈನಿನೆಲ್ಲ ಇದೆಲ್ಲ ಫುಲ್ಲು ರೆಡಿ ಆಗ್ತಾನೆ ಇದೀನಿ, ರೆಡಿ ಮಾಡ್ತಾ ಇದ್ದಾರೆ ನೋಡ್ತಿರ್ಬೋದು. ಇನ್ನೊಂದು 1 ವರ್ಷ ಹೆಚ್ಚು ಕಡಿಮೆ ಆಗುತ್ತೆ. ಮತ್ತೆ ಇಲ್ಲಿ ನೋಡ್ತಿರ್ಬೋದು ಈ ಕಡೆ ಒಂದು ಪಿಲ್ಲರು, ಮತ್ತೆ ಈ ಕಡೆ ಒಂದು ಪಿಲ್ಲರ್ ಕಾಣ್ತಿದೆ ನೋಡಿ, ಲೇಸರ್ ಲೈಟ್ ಇರುವಂತದ್ದು. ಮತ್ತೆ ಆಮೇಲೆ ಲೇಸರ್ ಶೋ ನಡೆಯೋದು ಡೈಲಿ ನಡೀತದೆ. ಡೈಲಿ ನೈಟ್ 7 ಗಂಟೆಗೆ ಸ್ಟಾರ್ಟ್ ಆಗ್ತದೆ, 7 ಗಂಟೆಯಿಂದ 7:30 ವರೆಗೂ ಹೆಚ್ಚು ಕಡಿಮೆ ಇರ್ತದೆ. 1/2 ಗಂಟೆ ಲೇಸರ್ ಶೋ ನಡೀತದೆ. ನೀವು ಬಂದರೆ ಪ್ಲ್ಯಾನ್ ಮಾಡ್ಕೊಂಬನ್ನಿ, ಬೆಳಗ್ಗೆ ಬಂದರೆ ಮಧ್ಯಾಹ್ನ ಬಂದರೆ ಯಾವುದೇ ಥರ ಲೇಸರ್ ಶೋ ಏನಿರಲ್ಲ, ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ಬೋದು ಅಷ್ಟೇ. ನೀವು ನೈಟ್ ಟೈಮ್ ಬರ್ತೀನಿ ಅಂತಂದರೆ ಆರಾಮಾಗಿ ಒಂದು ಸಂಜೆ 4 ಗಂಟೆಗೆ ಬಂದರೆ ಆರಾಮಾಗಿ ಫೋಟೋಶೂಟ್ ಮಾಡಿಕೊಂಡು ಇಲ್ಲೆಲ್ಲ ನೋಡಿಕೊಂಡು ಪೂಜೆ ಮಾಡಿಕೊಂಡು ಆರಾಮಾಗಿ ನೀವು ಲೇಸರ್ ಶೋನ ಎಂಜಾಯ್ ಮಾಡಿಕೊಂಡು ನೀವು ಆರಾಮಾಗಿ ಹೋಗ್ಬೋದು, ಓಕೆನಾ. ಮತ್ತು ಇಲ್ಲಿ ಒಳಗಡೆ ಎಲ್ಲ ವಿಡಿಯೋ ಮಾಡೋದಕ್ಕೆ ಬಿಡೋಲ್ಲ, ಆಚೆಯಿಂದ ನೋಡ್ಬೋದು ಅಷ್ಟೇ. ಆಚೆಯಿಂದ ವಿಡಿಯೋ ಮಾಡ್ಕೊಬೋದು, ಒಳಗಡೆ ಹೋಗ್ಬೋದು ಮತ್ತೆ, ಸರಿನಾ. ಒಳಗಡೆ ಹೋಗ್ಬೋದು, ಒಳಗಡೆ ಹೋಗ್ದಿರಾ ಇಲ್ಲಿಂದ ನೋಡಬೇಕು ಅಂತೇನಿಲ್ಲ, ಒಳಗಡೆ ಹೋಗಿ ಪೂಜೆ ಮಾಡ್ಕೊಂಡು ನೋಡ್ಕೊಂಡು ಬರ್ಬೋದು. ಮತ್ತು ಆಮೇಲೆ ಇಲ್ಲಿ ಇನ್ನೂ ಕೆಲಸ ಅಂತೂ ತುಂಬ ಬಾಕಿ ಇದೆ, ಇದೆಲ್ಲ ಮುಗಿದ ನಂತರಕ್ಕೆ ಇನ್ನೂ ಸಖತ್ತಾಗಿ ಕಾಣ್ತದೆ. ಮತ್ತು ಸೇಮ್ ಕೊಯಮುತ್ತೂರಿನಲ್ಲಿ ಏನು ಹೈಟ್ ಇದೆಯೋ ಅದೇ ಹೈಟು, 112 ಅಡಿ ಎತ್ತರದಲ್ಲೇ ಇದೆ. ಅದಕ್ಕೂ ಇದಕ್ಕೇನು ಡಿಫ್ರೆನ್ಸ್ ಅನ್ನೋದು ಏನಿಲ್ಲ, ಅದೇ ಬೇರೆ ಇದೇ ಬೇರೆ ಅನ್ನೋದೇನಿಲ್ಲ, ಸೇಮ್ ಇರುತ್ತೆ ಎಲ್ಲನೂ, ಸೇಮ್ ಹೈಟೇ ಇದೆ. ಮತ್ತು ಇನ್ನೊಂದೇನು ಅಂತಂದರೆ ಈ ಸ್ಟ್ಯಾಚುನ ಆದಿಯೋಗಿ ಅಂತ ಕರೀತಾರೆ. ಆದಿಯೋಗಿ ಅಂತ ಯಾಕೆ ಕರೀತಾರೆ, ಇಡೀ ಸೃಷ್ಟಿನಲ್ಲೇ ನಾ ಯೋಗನೆಲ್ಲ ಬೆಳಗ್ಗೆ ಎದ್ದು ಮಾಡ್ತೀವಲ್ಲ, ಆ ಯೋಗನೆಲ್ಲ ಮೊಟ್ಟ ಮೊದಲ ಬಾರಿಗೆ ಮಾಡಿದ್ದು ಅಂತಂದರೆ ಈ ಶಿವನೇ. ಅದಕ್ಕೆ ಈ ಮಹಾಶಿವನ್ನ ಆದಿಯೋಗಿ ಅಂತ ಕರೀತಾರೆ. ಈ ಮಹಾಶಿವನ ಜ್ಞಾನದಲ್ಲಿರುವಂತಹ ಆದಿಯೋಗಿ ಸ್ಟ್ಯಾಚು. ನನಗೆ ಗೊತ್ತಿರೋಷ್ಟು ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ, ನಿಮಗೇನಾದರೂ ಇನ್ನೂ ಹೆಚ್ಚಾಗಿ ಗೊತ್ತಿದ್ರೆ ಅದನ್ನು ನೀವು ಕಾಮೆಂಟಲ್ಲಿ ತಿಳಿಸಿ. ಮತ್ತು ಆಮೇಲೆ ಇಲ್ಲಿ ಇನ್ನೂ ಫುಲ್ಲು ಕೆಲಸ ಎಲ್ಲ ಫುಲ್ ಮುಗಿಯೋದಕ್ಕೆ ಹೆಚ್ಚು ಕಡಿಮೆ ಒಂದು 1 ವರ್ಷ ಆಗ್ಬೋದು. ಆದಷ್ಟು ನೀವು ಸಂಜೆ ಟೈಮ್ನಲ್ಲೇ ಬನ್ನಿ, ಮತ್ತು ಒಂಥರ ಪಾಸಿಟಿವ್ ಎನರ್ಜಿ ಸಾಕಾದಾಗಿರ್ತದೆ. ಬಿಸಿ ಈ ಬಿಸಿಲಲ್ಲಂತೂ ಸ್ವಲ್ಪ ಅಷ್ಟೊಂದು ಇರೋಲ್ಲ, ಮಾರ್ನಿಂಗ್ ಟೈಮ್ ಬಂದರೆ ಬರ್ಬೋದು. ಮತ್ತು ಬಂದರೆ ನೀವು ಸಾಯಂಕಾಲ ಟೈಮ್ ಬನ್ನಿ, ಸಾಯಂಕಾಲ ಟೈಮ್ ಬಂದ್ರೆಗನ ಲೇಸರ್ ಶೋ ಎಲ್ಲನೂ ನೀವು ನೋಡಿಕೊಂಡು ಹೋಗ್ಬೋದು. ಮತ್ತು ನಾನೀಗ ಲೇಸರ್ ಶೋ ಕೂಡ ತೋರಿಸ್ತೀನಿ ನಿಮಗೆ, ನಾನು ನೋಡಿ ಎಂಜಾಯ್ ಮಾಡಿ, ಮತ್ತು ಆದಷ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ.
ಹಾ